ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಆನ್ಲೈನ್ ಔಷಧಿ ವ್ಯಾಪಾರ ವಿರೋಧಿಸಿ ತುಮಕೂರಿನಲ್ಲಿ ಮೆಡಿಕಲ್ ಸ್ಟೋರ್ ಮಾಲೀಕರು ಅಂಗಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ದೇಶಾದ್ಯಂತ ಮೆಡಿಕಲ್ ಸ್ಟೋರ್ಗಳು ಬಂದ್ ಆಗಿದ್ವು. ಅದೇ ರೀತಿ ತುಮಕೂರಿನ ಎಲ್ಲಾ ಔಷಧಿ ಅಂಗಡಿಗಳನ್ನ ಮಾಲೀಕರು ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ರು. ಈ ಆಕ್ರೋಶಕ್ಕೆ ಕಾರಣವಾಗಿರುವುದು ಆನ್ಲೈನ್ ಔಷಧಿ ಮಾರಾಟ. ಕೇಂದ್ರ ಸರ್ಕಾರ ಔಷಧಿ ವ್ಯಾಪಾರಿಗಳ ವಿರೋಧದ ನಡುವೆಯೂ ಆನ್ಲೈನ್ ಔಷಧಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಕ್ಷೇಪಣೆ ಸಲ್ಲಿಸಲು 45 ದಿನ ಕಾಲಾವಕಾಶ ನೀಡಿದೆ. ಕೇಂದ್ರದ ಈ ಕ್ರಮ ಖಂಡಿಸಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ನೇತೃತ್ವದಲ್ಲಿ ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಔಷಧಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಕೂಡಲೇ ತನ್ನ ನಿರ್ಧಾರ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಆನ್ಲೈನ್ ಔಷಧಿ ಮಾರಾಟ ಮೆಡಿಕಲ್ ಸ್ಟೋರ್ ಮಾರಾಟಗಾರರ ಮೇಲೆ ಪರಿಣಾಮ ಬೀರಲಿದೆ. ಅಲ್ಲದೆ ಡಿಸ್ಕೌಂಟ್ ವ್ಯಾಪಾರದಿಂದ ರಾಷ್ಟೀಯ ಔಷಧಿ ವ್ಯಾಪಾರಿಗಳ ಅಸ್ತಿತ್ವಕ್ಕೆ ಧಕ್ಕೆ ಬರಲಿದೆ. ರಾಷ್ಟದಲ್ಲಿ 40 ಲಕ್ಷ ಕುಟುಂಬ ಔಷಧಿ ವ್ಯಾಪಾರ ನಂಬಿ ಬದುಕುತ್ತಿವೆ. ಆನ್ಲೈನ್ ವ್ಯಾಪಾರದಿಂದ ಈ ಕುಟುಂಬಗಳು ಬದುಕು ಡೋಲಿಯವಾಗಲಿದೆ ಎಂಬುದು ವ್ಯಾಪಾರಸ್ಥರ ಅಳಲು. ಆನ್ಲೈನ್ ವ್ಯಾಪಾರದಿಂದ ಗುಣಮಟ್ಟದ ಔಷಧಿ ದೊರಕದೇ ಇರುವುದು ಮತ್ತು ಅವಧಿ ಮೀರಿದ ಔಷಧಿ ಮಾರಾಟವಾಗುವ ಆತಂಕವಿದೆ. ಕೇಂದ್ರ ಸರ್ಕಾರ ಇದನ್ನು ಮನಗಣಬೇಕು ಎಂದರು. ನನ್ನ ಹೆಸರು ಜವಾಹರ್ ಅಂತ. ನಾನು ಈ ತುಮಕೂರು ಜಿಲ್ಲೆ ಔಷಧಿ ವ್ಯಾಪಾರ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಆಲ್ ಇಂಡಿಯಾ ಅಸೋಸಿಯೇಷನ್ ಬಂದು ಆಚರಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ನಮ್ಮ ಔಷಧ ವ್ಯಾಪಾರನ ಆನ್ಲೈನ್ ಒಳಪಡಿಸ್ತಾ ಇದೆ, ಇ ಫಾರ್ಮಸಿ ಅಂತ ಹೇಳಿ. ಅದು ಇಡೀ ದೇಶದಲ್ಲೇ ಯಾರು ಎಲ್ಲಿಂದಲ್ಲಾರು ಕೂಡ ದೇಶ ತುಂಬ ಆನ್ಲೈನ್ನಲ್ಲಿ ವ್ಯಾಪಾರ ಮಾಡ್ಬೋದು ಅಂತ ಒಂದು ವ್ಯವಸ್ಥೆ ತರ್ತಾ ಇದೆ. ಇದು ಜಾರಿಗೆ ಬಂದರೆ ಈ ಇರ್ತಕ್ಕಂಥ ಹಾಲಿ ದೇಶದಲ್ಲಿರ್ತಕ್ಕಂಥ 8 ಲಕ್ಷ ಚಿಲ್ಲರೆ ಔಷಧ ವ್ಯಾಪಾರಿಗಳು, ಅವ್ರು ನಂಬಿಕೊಂಡಿರೋ ಸುಮಾರು 50 ಲಕ್ಷ ಕುಟುಂಬಗಳು ತೊಂದರೆ ಒಳಗಾಗುತ್ತೆ ಅನ್ನೋದು ಈ ಬಂದ್ನಿಂದ ನಾವು ಈ ವಿಚಾರ ತಿಳಿಸೋದಕ್ಕೋಸ್ಕರ ಈ ಬಂದ್ ಮುಖ್ಯವಾಗಿ ಆಚರಿಸ್ತಾ ಇದ್ದೀವಿ. ತುಮಕೂರಿನ ಬಹುತೇಕ ಮೆಡಿಕಲ್ ಸ್ಟೋರ್ಗಳು ಬಂದಾಗಿದ್ದ ಪರಿಣಾಮ ಔಷಧಿ ಕೊಳ್ಳಲು ಜನರು ಪರದಾಡುವಂತಾಯಿತು. ಪ್ರೀತಿಸುತ್ತಿದ್ದ ಮಹಿಳೆಯನ್ನೇ ಬಾರ್ಬರವಾಗಿ ಹತ್ಯೆ ಮಾಡಿ ಮೌಂಡವನ್ನ ಸ್ಥಳದಲ್ಲಿ ಬಿಟ್ಟು ರೋಂಡವನ್ನ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ಒಪ್ಪಿಸಿ ಶರಣಾಗಿದ್ದಾನೆ. ಸಾಮಾನ್ಯವಾಗಿ ಕೊಲೆ ಮಾಡಿದರೆ ಆರೋಪಿಗಳು ಶವವನ್ನ ಯಾವ ರೀತಿ ಕಣ್ಮರೆ ಮಾಡಬೇಕು, ಪೊಲೀಸರಿಂದ ಯಾವ ರೀತಿ ತಪ್ಪಿಸಿಕೊಳ್ಬೇಕು ಅಂತ ಏನೆಲ್ಲ ತಯಾರಿಗಳು ನಡೆಸ್ತಾರೆ. ಆದರೆ ಏಲುಪ ಬೂಪ ತಾನು ಪ್ರೀತಿಸಿದ ಮಹಿಳೆಯನ್ನ ಕೊಲೆ ಮಾಡಿ ಆ ಮಹಿಳೆಯ ಮುಂಡ ಸ್ಥಳದಲ್ಲಿ ಬಿಟ್ಟು ರೋಂಡವನ್ನ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದು ಪೊಲೀಸರಿಗೆ ಶರಣಾಗಿರುವ ಘಟನೆ ನಡೆದಿದೆ. ಏನಿದು ಕೃತ್ಯ ಅಂತಿರ ಏಲಿದೆ ನೋಡಿ. ಪೊಲೀಸ್ ಠಾಣೆಯಲ್ಲಿ ತನ್ನ ಪ್ರೇಯಸಿಯ ತಲೆ ಹಿಡಿದು ಕುಳಿತಿರುವ ವ್ಯಕ್ತಿ, ಇನ್ನೊಂದಡಿ ಮಹಿಳೆಯ ಮೃತ ಶವ, ಈ ಎಲ್ಲ ದೃಶ್ಯಾವಳಿಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ. ಅಜೀಜ್ ಅಲಿಯಾಸ್ ಸದ್ದಾಂ ಶ್ರೀನಿವಾಸಪುರ ಪಾಟಣದ ಚಿಂತಾಮಣಿ ವೃತ್ತದ ಬಳಿ ಮೊಬೈಲ್ ಅಂಗಡಿಯೊಂದನ್ನ ಇಟ್ಟುಕೊಂಡಿದ್ದ. ಆತನಿಗೆ ಇಬ್ಬರು ಪತ್ನಿಯರು ಇದ್ದರು. ಆದರೂ ಸಾಲದಂತೆ ಬೆಂಗಳೂರು ಮೂಲದ ಗಂಡನಿಂದ ದೂರ ಉಳಿದಿದ್ದ ರೋಷನ್ ಬೇಗಂ ಎಂಬ ಮಹಿಳೆಯ ಜೊತೆ ಪ್ರೀತಿ ಪ್ರೇಮ ಅನ್ನೋ ಕತೆ ನಡೆಸಿದ. ಆಕೆಯ ಮೋಜಿಗೆ ಬಿದ್ದ ಈತ ಜೀವನೋಪಾಯಕ್ಕಾಗಿ ಇದ್ದ ಒಂದು ಮೊಬೈಲ್ ಅಂಗಡಿಯನ್ನ ಮಾರಿಬಿಟ್ಟ. ತನ್ನ ಕುಟುಂಬವನ್ನ ಬಿಟ್ಟು ಆಕೆಯ ಮೋಜಿಗಾಗಿ ಮನೆಯನ್ನೇ ಬಿಟ್ಟು ಹೊರಟ. ಅದರಂತೆ 3 ತಿಂಗಳ ಹಿಂದೆ ಐಬರು ಚಿಂತಾಮಣಿ ತಾಲೂಕಿನ ಮರಗಮಾಲ್ಗೆ ಬಂದಿದ್ರು. ಅಲ್ಲಿ ಒಂದು ಕೊಠಡಿಯನ್ನ ಬಾಡಿಗೆಗೆ ತೆಗೆದುಕೊಂಡು 2 ದಿನಗಳಿಂದ ಇದ್ರು. ನಿನ್ನೆ ಸಂಜೆ ವೇಳೆ ಆಕೆ ಏನೊಬ್ಬನ ಜೊತೆ ಮೊಬೈಲ್ನಲ್ಲಿ ಅಸಭ್ಯವಾಗಿ ಮಾತನಾಡುತ್ತಿದ್ದುದನ್ನ ಕಂಡು ಸದ್ದಾಂ ಆಕೆಯನ್ನ ಕೊಠಡಿಯಿಂದ ಪಕ್ಕದ ಮಾವಿನ ತೋಪಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆಯ ತಲೆ ಕತ್ತರಿಸಿ ತಾಲಿಯನ್ನ ಬ್ಯಾಗೊಂದರಲ್ಲಿ ಇರಿಸಿಕೊಂಡು ನೇರವಾಗಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ತಂದು ಠಾಣೆಯಲ್ಲಿ ಶರಣಾಗಿದ್ದಾನೆ. ಈ ವಿಷಯ ತಿಳಿಯುತ್ತಿದ್ದಂತೆ ಶ್ರೀನಿವಾಸಪುರ ಪೊಲೀಸರು ಆತನು ತಂದಿದ್ದ ಮಹಿಳೆಯ ತಲೆಯೊಂದಿಗೆ ಆತನನ್ನ ಕರೆದುಕೊಂಡು ಕೊಲೆ ನಡೆದಿದ್ದ ಮರುಗಮಾಲ್ಗೆ ಹೊರಟ್ರು. ಇನ್ನು ಮರುಗಮಾಲ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವುದರಿಂದ ಆರೋಪಿಯನ್ನ ಘಟನಾ ಸ್ಥಳಕ್ಕೆ ಕರೆದೊಯ್ದು ಪೊಲೀಸರು ಕೆಂಚರ್ಲಹಳ್ಳಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಘಟನೆಯ ವಿಷಯ ತಿಳಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಷ್ಟಪಿತ ಮಹಾತ್ಮಗಾಂಧಿ ಜಯಂತಿ ದಿನದಂದು ತಿಪಟೂರಿನ ಕೆರೆಯಲ್ಲಿ ಸ್ವಚ್ಛಗೊಳಿಸುವ ಶ್ರಮದಾನ ನಡೆಸಲು ಶಾಸಕ ಬಿಸಿ ನಾಗೇಶ್ ನೇತೃತ್ವದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು.
ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯ ದಿನದಂದು ಶ್ರಮದಾನದ ಮೂಲಕ ಆಚರಿಸಬೇಕೆಂದು ಶಾಸಕ ಬಿಸಿ ನಾಗೇಶ್ ಸಲಹೆ ನೀಡಿದರು. ತಿಪಟೂರಿನ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಗಾಂಧಿ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕರು ಪಾಲ್ಗೊಂಡು ಗಾಂಧೀಜಿಯವರ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕೆಂದು ಕೋರಿದರು. ಗಾಂಧಿ ಜಯಂತಿ ದಿನದಂದು ಕೆರೆಯನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನು ಕೈಗೊಳ್ಳಬೇಕಿದೆ ಎಂದು ಹೇಳಿದರು. ಶ್ರಮದಾನ ಕಾರ್ಯಕ್ಕೆ ಅಧಿಕಾರಿಗಳು, ಸಂಘ ಸಂಸ್ಥೆಗಳವರು ಸ್ವಯಂ ಪ್ರೇರಣೆಯಿಂದ ಬರಬೇಕೆಂದು ಹೇಳಿದರು. ದೇಶದ ಸಮೂಹ ಭಾಗವಹಿಸಿದ್ರಿಂದ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯದ ಫಲ ನಾವೆಲ್ಲವೂ ಉಂಟಾಗಿದೆ. ಆ ಕಾರಣಕ್ಕೋಸ್ಕರ ಅವರ ದಿನಾಚರಣೆನ ಅರ್ಥಪೂರ್ಣವಾಗಿ ಮಾಡಬೇಕು. ತಹಸೀಲ್ದಾರ್ ಡಾ ವಿ ಮಂಜುನಾಥ್, ಡಿವೈಎಸ್ಪಿ ವೇಣುಗೋಪಾಲ್, ನಗರ ಸಿಪಿಐ ದೀಪಕ್ ಹೆಗ್ಡೆ, ಎಪಿಎಂಸಿ ಉಪಾಧ್ಯಕ್ಷ ಬಜಗೂರು ಮಂಜುನಾಥ್ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಸರಳ ಗೃಹ ಸಾಲ ನೀಡುವ ಇಂಡಿಯನ್ ಶೆಲ್ಟರ್ ಫೈನಾನ್ಷಿಯಲ್ ಕಂಪನಿಯು ತುಮಕೂರಿನಲ್ಲಿ ಶಾಖೆ ಆರಂಭಿಸಿ ರಾಜ್ಯದ ವಿವಿಧೆಡೆ ಇನ್ನೂ 6 ಶಾಖೆ ಆರಂಭಿಸಲಾಗುವುದೆಂದು ಕಂಪನಿಯ ನಿರ್ದೇಶಕ ದೇವರಾಜ್ ದತ್ತ ಹೇಳಿದ್ದಾರೆ. ತುಮಕೂರು ಸೇರಿದಂತೆ ಹೊಸೂರು ಮತ್ತು ಹೊಸಕೋಟೆಯಲ್ಲಿ ಗೃಹ ಸಾಲ ಕಂಪನಿ ಇಂಡಿಯಾ ಶೆಲ್ಟರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ಶಾಖೆಯನ್ನು ಆರಂಭಿಸಿದೆ ಎಂದು ಕಂಪನಿಯ ನಿರ್ದೇಶಕ ದೇವರಾಜ್ ದತ್ತ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೈಗೆಟಕುವ ಗೃಹ ಸಾಲ ಕಂಪನಿ ಇಂಡಿಯನ್ ಶೆಲ್ಟರ್ ಆಗಿದ್ದು ಈ ಕಂಪನಿಯು ದಕ್ಷಿಣ ಭಾರತದಲ್ಲಿ ತಮ್ಮ ಕಾರ್ಯಶೈಲಿ ಆರಂಭಿಸಿ ಬೆಂಗಳೂರು ಹೊರತುಪಡಿಸಿ ಹೊರವಲಯದಲ್ಲಿರುವ ಹೊಸೂರು, ಹೊಸಕೋಟೆ ಹಾಗೂ ತುಮಕೂರಿನಲ್ಲಿ ಶಾಖೆಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು. ಕಂಪನಿಯು 3 ತಿಂಗಳಿನಲ್ಲಿ ಮತ್ತೆ 6 ಶಾಖೆಗಳನ್ನು ಆರಂಭಿಸಲಿದೆ ಎಂದು ತಿಳಿಸಿದರು. ಮನೆ ಖರೀದಿಸಲು, ಮನೆ ನವೀಕರಣ, ಮನೆ ವಿಸ್ತರಣೆ, ಸುರಸ್ತಿಯ ಮೇಲೆ ಸಾಲ ನೀಡಲಾಗುತ್ತದೆ. 5 ಲಕ್ಷದಿಂದ 50 ಲಕ್ಷಗಳವರೆಗೆ ಸಾಲ ನೀಡಲಿದ್ದು, ಆದಾಯ ದೃಢೀಕರಣ ದಾಖಲೆ ಇಲ್ಲದ ಗ್ರಾಹಕರಿಗೂ ಸಾಲ ನೀಡಲಾಗುವುದೆಂದು ಹೇಳಿದರು. ಇಂಡಿಯಾ ಶೆಲ್ಟರ್, ಐ ಆಲ್ರೆಡಿ ಟೋಲ್ಡ್ ಯು ಆಫ್ ದ ನಂಬರ್ ಆಫ್ ಸ್ಟೇಟ್ಸ್. ವಿ ಆರ್ ಓವರ್ 11,000, ಸಾರಿ, ವಿ ಆರ್ ಓವರ್ 1,000 ಎಂಪ್ಲಾಯೀಸ್ ಆಲ್ರೆಡಿ ವರ್ಕಿಂಗ್ ಫಾರ್ ಅಸ್ from the very second year, that is from 2013, we have been a profitable company, and till now we have disbursed close to 1,000 crores. Okay, that has been our disbursement. We are a strong company, able management team which is based out of Gurgaon, and we are also formed able and experienced south team. Gurgaon, Punjab. Gurgaon, Haryana. ಎಲ್ಲ ವ್ಯವಹಾರಗಳು ಆನ್ಲೈನ್ ಮೂಲಕವೇ ಆಗಲಿದ್ದು, ಕಾಗದರಹಿತ ವಹಿವಾಟು ನಡೆಸಲು ಕಂಪನಿ ಮುಂದಾಗಿದೆ ಎಂದು ಹೇಳಿ, ಮಧ್ಯವರ್ತಿ ಏಜೆಂಟರ್ ಹಾವಳಿಗಳಿಗೆ ಅವಕಾಶ ಇಲ್ಲವೆಂದರು. ಅಭಿಲಾಷ್, ಮುಸ್ತಾಕ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಹಿಳೆಯರ ಮಕ್ಕಳ ಮೇಲಿನ ಸಾಮೂಹಿಕ ಅತ್ಯಾಚಾರ ಕೊಲೆ ಪ್ರಕರಣಗಳು ಮಿತಿ ಮೀರಿದೆ ಎಂದು ತುಮಕೂರಿನಲ್ಲಿ ಜ್ಯೋತಿರವರು ಆತಂಕ ವ್ಯಕ್ತಪಡಿಸಿದರು. ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದ್ದು, ತಾಯಿಯ ಗರ್ಭವು ಸುರಕ್ಷಿತವಾಗಿಲ್ಲವೆಂದು ಜಾಥಾದ ಮುಖ್ಯಸ್ಥರಾದ ಜ್ಯೋತಿರವರು ಆತಂಕ ವ್ಯಕ್ತಪಡಿಸಿದರು. ಶಾಂತಿಯೆಡೆಗೆ ನಮ್ಮ ನಡಿಗೆ ಎಂಬ ಜನ ಜಾಗೃತಿ ಜಾಥಾ ತುಮಕೂರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜ್ಯೋತಿರವರು ಮಾತನಾಡಿದರು. ದೇಶದಲ್ಲಿ ಅಶಾಂತಿ, ಅಸಹನೆ ಕಾರ್ಯಗಳು ತಾಂಡವವಾಡುತ್ತಿದೆ. ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ಸಾಮೂಹಿಕ ಅತ್ಯಾಚಾರ ಕೊಲೆಗಳು ಮಿತಿಮೀರಿದ್ದು, ನಾಗರಿಕ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಎಂದು ಜ್ಯೋತಿರವರು ವ್ಯವಸ್ಥೆ ವಿರುದ್ದ ಕಿಡಿಕಾರಿದರು. ಜಾತಿ ದೌರ್ಜನ್ಯಗಳು ಹೆಚ್ಚಾಗಿದೆ. ಗಂಡು ಹೆಣ್ಣು ಮಾತನಾಡಿದರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸಿ ಅವರನ್ನ ಅನುಮಾನದಿಂದ ನೋಡುವ ಪ್ರವೃತ್ತಿ ಜಾಸ್ತಿಯಾಗಿದೆ ಎಂದರು. ನಾವು ಬಾತೆ ಅಮ್ಮನ್ ಕಿ ಜಾಥಾನ ನಾವಿವತ್ತು ತುಮಕೂರಿನಲ್ಲಿ ಮಾಡ್ತಾ ಇದ್ದೀವಿ. ಅದರ ಉದ್ದೇಶವನ್ನ ಇಲ್ಲಿ ಹೇಳ್ತಾ ಇದ್ದೀವಿ. ಇದು ನಿಜಕ್ಕೂ ಬಹಳ ಸ್ಮರಣೀಯವಾದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ನಾವಿವತ್ತು ಶಾಂತಿಯ ಮಾತುಗಳನ್ನ ಇಲ್ಲಿ ಆಡ್ತಾ ಇದ್ದೀವಿ. ಶಾಂತಿ ಬೇಕು ನಮಗೆ, ಸ್ವಾತಂತ್ರ್ಯ ಬೇಕು, ಹಾಗೆ ಸಮಾನತೆ ಬೇಕು ಅಂತ ನಾವಿವತ್ತು ಮಹಿಳೆಯರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ನಾವು ಒಂದು ಸಂಚಾರ ಮಾಡಿ ಈ ಮಾತುಗಳನ್ನ ಜನರಿಗೆ ಹೇಳಕ್ಕೆ ನಾವು ಇವತ್ತು ಹೊರಟಿದ್ದೀವಿ. ಇದೇ ಮಾತನ್ನ ಅವತ್ತು ಭಗತ್ ಸಿಂಗ್ ಹೇಳಿ ನೇಣಗಂಬಕ್ಕೆ ಏರಿ ಇವತ್ತು ನಮಗೆ ಆ ಸ್ವಾತಂತ್ರ್ಯವನ್ನ, ಈ ಮಾತಾಡುವಂತ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದ. ಹಾಗೆ ನನಗನ್ಸತ್ತೆ ಈ ದೇಶದಲ್ಲಿ ತಾಯಿಯ ಗರ್ಭವು ಹೆಣ್ಣಿಗೆ ಸುರಕ್ಷಿತ ಅಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ತಾಯಿಯ ಗರ್ಭದಲ್ಲಿರುವಂತ ಹೆಣ್ಣನ್ನು ಕೂಡ ಕೊಲೆ ಮಾಡುವಂತ ಒಂದು ತೀರಾ ಘೋರವಾದ
ಈ ಸಂದರ್ಭದಲ್ಲಿ ಭೂಶಕ್ತಿ ಕೇಂದ್ರದ ಜ್ಯೋತಿರಾಜ್, ಸಿಎತ್ರಾಜ್, ಟಿಆರ್ ರೇವಣ್ಣ, ರವೀಂದ್ರನಾಥ್, ಗಿರೀಶ್ ಗಿರಿಜಾರಾವ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಟಿಪಟೂರಿನಲ್ಲಿ ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಗೈಡ್ಸ್ ಸಮ್ಮೇಳನಕ್ಕೆ ಶಾಸಕ ಬಿಸಿ ನಾಗೇಶ್ ಚಾಲನೆ ನೀಡಿದರು. ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಜೊತೆಗೆ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕೆಂದು ಶಾಸಕ ಬಿಸಿ ನಾಗೇಶ್ ಕರೆ ನೀಡಿದರು. ಟಿಪಟೂರು ತಾಲೂಕು ಮುನಿಯಪ್ಪನ ಆಲದಮರ ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಗೈಡ್ಸ್ ಸಮ್ಮೇಳನ ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸನಕ್ಕೆ ಸ್ಕೌಟ್ಸ್ ಗೈಡ್ಸ್ ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳಿಗೆ ರಾಷ್ಟೀಯ ಚಿಂತನೆ ಪ್ರೇರೇಪಿಸಲು ಸಹಕಾರಿಯಾಗುತ್ತದೆ ಎಂದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಕೆಎಂ ರಾಜಣ್ಣ, ಜಿಲ್ಲಾ ಆಯುಕ್ತ ಬಿಆರ್ ವೇಣುಗೋಪಾಲ್ ಕೃಷ್ಣ, ಆಯುಕ್ತ ಚೇತನ್ಮೂರ್ತಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕು ಬಿಲ್ಲಿನಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ನಡೆಯಿತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬಿಲ್ಲಿನಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದ 2017-18 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಅಧ್ಯಕ್ಷ ಹನುಮಂತಯ್ಯ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಲ್ ಚಿಕ್ಕರಾಜು ಮಾತನಾಡಿ, ರಾಜ್ಯ ಸರ್ಕಾರದ ಸಾಲ ಮನ್ನಾದಿಂದ ಸಂಘದ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ. ನಮ್ಮ ಬಿಲ್ಲಿನಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು 1950 ಸದಸ್ಯರಿದ್ದು ಸಂಘಕ್ಕೆ ಒಟ್ಟು ಈ ವರ್ಷದಲ್ಲಿ 326,991 ರೂಪಾಯಿ ಲಾಭಾಂಶ ಕಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರು ಹಾಗೂ ಸದಸ್ಯರ ಜೊತೆಗೂಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು. ಬಿಲ್ಲಿನಕೋಟೆ ಇದರದು ಒಟ್ಟು ನಮಗೆ ಈಗ 226 ಜನದಿಂದ 91,19,000 ಈಗ ಸರ್ಕಾರದ ಕುಮಾರಸ್ವಾಮಿ ಸರ್ಕಾರದಲ್ಲಿ ಮನ್ನಕ್ಕೆ ಒಳಪಡುತ್ತೆ. ಹಿಂದೆ ಹಿಂದದು ಸಿದ್ದರಾಮಯ್ಯ ಸರ್ಕಾರದಲ್ಲಿ 446 ಜನದಿಂದ ನಮಗೆ 1,35,00,000 ಮನ್ನಾ ಆಗಿದೆ. ಹಾಗೆ ಈಗ ನಾವು ಹೊಸ ಸಾಲ ಅಂದರೆ ಈಗ ಇದು ಮಾಡ್ತಾ ಇರೋದು ಟೋಟಲ್ 150 ಜನದಿಂದ 88,25,000 ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಈಗ ನಾವು ರೈತರುಗಳಿಗೆ ಅದನ್ನು ವಿತರಣೆ ಮಾಡ್ತೀವಿ ಈ ತಿಂಗಳಲ್ಲಿ. ಮತ್ತು ಕಟ್ಟಡದ ಈ ಕಟ್ಟಡ ಸ್ವಲ್ಪ ನಮಗೆ ಹಳೇದಾಗಿರೋದ್ರಿಂದ ನಮಗೊಂದು ನಿವೇಶನ ಸಿಗ್ತಾ ಇದೆ ರೋಡ್ ಸೈಡಲ್ಲೇ. ಅದರಲ್ಲಿ ನಾವು ಒಂಚೂರು ಅಂದರೆ ಸ್ವಲ್ಪ ಇನ್ನೂ ಆಧುನಿಕವಾಗಿ ನಾವೆಲ್ಲ ಒಂದು ವ್ಯವಸ್ಥೆ ಮಾಡೋಣ ಅಂತ ಇದು ಮಾಡ್ತೀವಿ. ಸರ್, ಈ ವರ್ಷದ ಲಾಭ ಎಷ್ಟು ಬಂದಿದೆ? ಈ ವರ್ಷದ ಲಾಭ ನಮ್ಮದು 314,000 ಇದೆ. ಸಭೆಯಲ್ಲಿ ಮೇಲ್ವಿಚಾರಕ ನಾಯಕ ಆರ್ ರಂಗಸ್ವಾಮಿ, ನಿರ್ದೇಶಕರಾದ ಕೆಕೆ ಕೃಷ್ಣಮೂರ್ತಿ, ರಾಮಣ್ಣ, ವೆಂಕಟೇಶ್ ಇತರರು ಇದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಸದ ವೀರಪ್ಪ ಮೊಯ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರದ ಸಂಸದ ವೀರಪ್ಪ ಮೊಯ್ಲಿ ಹಾಗೂ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿರವರು ಸೋಂಪುರ ಹೋಬಳಿ ಎಲ್ಟಿ ಸಂಸದರ ಅನುದಾನದಲ್ಲಿ ನಡೆದ ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟನೆ, ಶಾಲಾ ಕಟ್ಟಡ, ಆಸ್ಪತ್ರೆ ಕಟ್ಟಡ ಹಾಗೂ ಅಂಗನವಾಡಿ ಕಟ್ಟಡಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಡಕುಂದ, ಪೇಮನಹಳ್ಳಿ, ಎಡೆಹಳ್ಳಿ, ಭಾರತಿಪುರ, ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಗೆಲ್, ಕೆಂಪೋಹಳ್ಳಿ, ಹೊನ್ನೇನಹಳ್ಳಿ, ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಬಾಳು, ಶಿವಗಂಗೆ, ಮಾಚನಹಳ್ಳಿ, ಶಿವನಂದನಗರ, ಅಗಳಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ 11 ಶುದ್ದ ಕುಡಿಯುವ ನೀರಿನ ಘಟಕ ಹಾಗೂ ಶಿವಗಂಗೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಗಳಗುಪ್ಪೆಯಲ್ಲಿ ಶಾಲಾ ಕಟ್ಟಡ, ಗ್ರಾಮಸ್ಥರಿಗೆ ಹಕ್ಕುಪತ್ರ ವಿತರಣೆ, ಕೃಷ್ಣಾಪುರದಲ್ಲಿ ಅಂಗನವಾಡಿ ಕಟ್ಟಡ, ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿ ನಿಲಯದ ಕಂಪ್ಯೂಟರ್ ಕೊಠಡಿ ಉದ್ಘಾಟನೆ ಸೇರಿದಂತೆ ಕಾಮಗಾರಿ ಸಂಪೂರ್ಣಗೊಂಡ 16 ಕಾಮಗಾರಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಂಸದ ವೀರಪ್ಪ ಮೊಯ್ಲಿ, ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿಯನ್ನ ಆದರ್ಶ ಗ್ರಾಮದ ಅಡಿಯಲ್ಲಿ ದತ್ತು ತೆಗೆದುಕೊಂಡು ಈಗಾಗಲೇ 15 ಕೋಟಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಶಿಕ್ಷಣ, ಗ್ರಾಮೀಣ, ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿ ವಿವಿಧ ಇಲಾಖೆ ಹಾಗೂ ಕಾರ್ಖಾನೆಗಳ ಸಹಯೋಗದೊಂದಿಗೆ ಕಾಮಗಾರಿ ಪೂರ್ಣಗೊಳಿಸಿದ್ದು ಇನ್ನುಳಿದ ಕಾಮಗಾರಿಯನ್ನ ಶೀಘ್ರ ಮುಗಿಸುತ್ತೇವೆ ಎಂದರು. ಸೌಕರ್ಯ ಕೊಡುವುದೇ ಉದ್ದೇಶ, ಹೈಫೈ ಮಾಡ್ಲಿಕ್ಕೆ ಏನಿಲ್ಲ, ಇದು ಸಿಟಿ ಅಲ್ಲ ಇದು. ಆದ್ರಿಂದ ಇದಕ್ಕೆ ಎಲ್ಲಿ ಏನು ಅನ್ಕೊಂಡಿದ್ದು ಅಂತ ನೋಡಿ, ನನ್ನ ಅನುದಾನದಲ್ಲಿ 18 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ಭವ್ಯವಾದಂಥ ಕಟ್ಟಡ ಆಗಿದೆ, ಅದಕ್ಕಿಂತ ಹೈಫೈ ಏನು ಬೇಕು? ಆದ್ರಿಂದ ಇದು ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಹರಡಬಾರ್ದು, ಸತ್ಯ ಸಂಗತಿ ಬರಬೇಕು. ಯಾವುದೇ ಮತ್ತೆ ನಾವು ನೋಡಿ, ಕೇಂದ್ರ ಸರ್ಕಾರದಿಂದ ಒಂದು ಪೈಸೆ ನಮಗೆ ಬರಬೇಕು. ಏನಿದ್ರು ರಾಜ್ಯ ಸರ್ಕಾರದಿಂದ ನಾವೆಲ್ಲ ಮಾತಾಡಿ, ತಹಸೀಲ್ದಾರ್ ರಾಜಶೇಖರ್, ಜಿಲ್ಲಾ ಪಂಚಾಯಿತಿ ಪ್ರಭಾರ ಅಧ್ಯಕ್ಷೆ ಅನಂತಕುಮಾರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಮತಾ ಗೋವಿಂದರಾಜು, ಉಪಾಧ್ಯಕ್ಷೆ ಬಿಂದು ರಂಗನಾಥ್ ಇತರರು ಇದ್ದರು.
ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.